ಮಣಿಪುರ್ ಅನ್ನೋ ಹಳ್ಳಿನಲ್ಲಿ ಬಾನು ಸಿಂಗ್ನ ಕುಟುಂಬ ವಾಸ ಮಾಡ್ತಿತ್ತು. ಬಾನು ತುಂಬಾ ಬಡವ ಆಗಿದ್ದ. ಕೆಲವೊಂದ್ಸಲ ಅವನಿಗೆ ಯಾವುದೇ ಕೆಲಸ ಸಿಗ್ತಿರಲ್ಲ. ಹಾಗಾಗಿ ಮನೆನ ನಿಭಾಯಿಸೋದಕ್ಕೋಸ್ಕರ ತನ್ನ ಹೆಂಡತಿ ಗೀತಾ ಕೂಡ ದೊಡ್ಡ ದೊಡ್ಡ ಮನೆಯಲ್ಲಿ ಮನೆ ಕೆಲಸ ಮಾಡ್ತಿದ್ಲು. ಬಡತನ ಇದ್ದಿದ್ರಿಂದ ಅವ್ರ ಮನೆಯಲ್ಲಿ ಪ್ರತಿದಿನ ಜಗಳ ಆಗ್ತಿತ್ತು. ಚಂದು ಪ್ಯಾಂಟ್ ಹರಿದೋಗಿದೆ, ಅವನಿಗೋಸ್ಕರ ಒಂದು ಹೊಸ ಪ್ಯಾಂಟ್ ತಂದ್ಕೊಡಿ. ಅವನ್ ದಿನ ಕ್ರಿಕೆಟ್ ಆಡೋಕೆ ಹೋಗ್ತಾನೆ, ಮತ್ತೆ ಪ್ಯಾಂಟ್ ನ ಹರ್ಕೊಂಬರ್ತಾನೆ. ಮೊನ್ನೆ ತಾನೇ ಅವನ್ ಪ್ಯಾಂಟ್ ಅನ್ನ ಸೂಜಿಯಲ್ಲಿ ಹೊಲ್ಕೊಟ್ಟಿದ್ದೆ. ಅವನ್ ಅದನ್ನ ಹೊಲ್ಕೊಂಡು ಹೊಲ್ಕೊಂಡು ಎಷ್ಟು ದಿನ ಅಂತ ಹಾಕೋತಾನೆ. ಹೊಸ ಪ್ಯಾಂಟ್ ತಂದ್ಕೊಡಿ ಅವನ್ಗೆ. ಆ ಪ್ಯಾಂಟು ಚಿಕ್ಕದಾಗೋಗಿದೆ, ಅದಕ್ಕೆ ಅವನ್ಗೆ ಹಾಕೊಳಕ್ ಆಗಲ್ಲ. ಇದು ಅದಕ್ಕೆ ಸಮಯ ಅಲ್ಲ, ಶಿವಾನಿಗೆ ಮದ್ವೆ ಮಾಡ್ಬೇಕು. ನೀನ್ ನೋಡಿದ್ರೆ ಬಟ್ಟೆ ತಗೊಳ್ಳೋದಿಂದ ಬಿದ್ದಿದ್ಯಲ್ಲ. ನಾನೇ ನನ್ಗೋಸ್ಕರ ಕೊಂಡ್ಕೋತಿದ್ದೀನ? ಕಳೆದ ವರ್ಷ ಹೋಲಿ ಹಬ್ಬದಲ್ಲಿ ಕೊಂಡ್ಕೊಂಡಿರೋ ಪ್ಯಾಂಟ್ ಅನ್ನ ಎಲ್ಲಿವರೆಗೂ ಹಾಕೋತಾನೆ? ಸರಿ ತರ್ತೀನಿ ಬಿಡು. ಭಾನು ಸಿಂಗ್ ಮನೆಯಲ್ಲಿ ಒಂದು ಹಳೆ ಅಲ್ಮಾರಿ ಇತ್ತು. ಗೀತಾ ಕ್ಲೀನ್ ಮಾಡೋದಿಕ್ಕೆ ಅಂತ ಯಾವಾಗಾದ್ರೂ ಆ ಅಲ್ಮಾರಿನ ಸರಗಿಸೋದಿಕ್ಕೆ ಪ್ರಯತ್ನ ಪಟ್ರೆ ಭಾನು ಅವಳನ್ನ ತಡಿತಿದ್ದ. ಈ ಅಲ್ಮಾರಿ ನಮ್ಮ ಪೂರ್ವಜರ ಸ್ವತ್ತು, ದಯವಿಟ್ಟು ಇದನ್ನ ಹೇಗಿದೆಯೋ ಹಾಗೆ ಇರಕ್ ಬಿಟ್ಬಿಡು. ಇದ್ರ ಸ್ವಚ್ಛತೆ ನಾನ್ ಮಾಡ್ತೀನಿ. ಒಂದು ದಿನ ಭಾನು ಮನೇಲಿ ಇಲ್ದೆ ಇರೋವಾಗ ಗೀತಾ ಯೋಚನೆ ಮಾಡ್ತಾಳೆ. ಇವತ್ತು ಅವ್ರ ಮನೆಯಲ್ಲಿಲ್ಲ, ಇವತ್ತು ಈ ಅಲ್ಮಾರಿನ ಪಕ್ಕಕ್ಕೆ ಸರಗಿಸಿ ಕ್ಲೀನ್ ಮಾಡೇ ಮಾಡ್ತೀನಿ. ಗೀತಾ ತನ್ನ ಮಗನ ಸಹಾಯದಿಂದ ಅಲ್ಮಾರಿನ ಪಕ್ಕಕ್ಕೆ ಸರಗಿಸ್ತಾಳೆ, ಮತ್ತೆ ಆ ಗೋಡೆನ ಕ್ಲೀನ್ ಮಾಡೋಕ್ ಶುರು ಮಾಡ್ತಾಳೆ. ಅಲ್ಲಿ ಗೀತಾ ನೋಡ್ತಾಳೆ, ಆ ಗೋಡೆನಲ್ಲಿ ಒಂದು ರೌಂಡ್ ಆಗಿರೋ ಕಪ್ಪು ಗುರ್ತಿದೆ. ಅಯ್ಯೋ, ಈ ಗುರ್ತು ಯಾವ್ದ್ರದು? ಗೀತಾ ಯಾವಾಗ ಆ ಗುರ್ತು ಮೇಲೆ ತನ್ನ ಬೆರಳನ್ನ ಇಡ್ತಾಳೋ ಅಲ್ಲಿ ಒಂದು ಬಾಗಿಲು ಓಪನ್ ಆಗತ್ತೆ. ಆ ಬಾಗಿಲು ಒಳಗಡೆ ಪೂರ್ತಿ ಕತ್ಲಿತ್ತು, ಒಳಗಡೆ ಏನು ಕಾಣಿಸ್ತಿರಲ್ಲ. ಅಮ್ಮ, ಮೊದ್ಲು ಅಪ್ಪ ಬರ್ಲಿ ಇರಿ, ಆಮೇಲೆ ನಾವು ಈ ಬಾಗಿಲೊಳಗೆ ಹೋಗೋಣ. ಯಾರು ಗೊತ್ತು, ಇದ್ರೊಳಗಿಂದ ದೆವ್ವಭೂತ ಬಂದ್ರು ಬರ್ಬೋದು. ಸಂಜೆ ಭಾನು ಮನೆಗ್ ಬಂದಾಗ ಗೀತಾ ಅವನಿಗೆ ಆ ಬಾಗಿಲ್ನ ತೋರಿಸ್ತಾಳೆ. ಸ್ವಲ್ಪ ಕ್ಯಾಂಡಲ್ನ ತಗೊಂಬಾ. ಮುಂಬತ್ತಿ ಹಚ್ಕೊಂಡು ಒಳಗಡೆ ಹೋಗಿ ನೋಡ್ತಾರೆ, ಆಗ ಅವ್ರಿಗಲ್ಲಿ ಕಾಣಿಸತ್ತೆ, ಆ ಬಾಗಿಲಿಂದ ಎರಡಡಿ ಒಳಭಾಗದಲ್ಲಿ ಒಂದು ದಾರಿ ಕಾಣಿಸತ್ತೆ, ಅದು ಎಲ್ಲೋ ಹೋಗಿ ತಲುಪತ್ತೆ. ಕೆಳಗಿಳಿಯೋದಕ್ಕೆ ನಮ್ಗೆ ಮೆಟ್ಲು ಬೇಕಾಗುತ್ತೆ. ಭಾನು ಕುಟುಂಬ ಎರಡು ದೊಡ್ಡ ಏಣಿನ ಕೂರ್ಸಿ ದೊಡ್ಡ ಒಂದು ಏಣಿ ಮಾಡ್ತಾರೆ, ಮತ್ತೆ ಆ ಏಣಿಯಿಂದ ಕೆಳಗಡೆ ಇಳಿತಾರೆ. ಗುಪ್ತವಾಗಿರೋ ಆ ದಾರಿ ಅವ್ರಿಗೆ ತುಂಬಾ ದೊಡ್ಡ ಅಂಡರ್ ಗ್ರೌಂಡ್ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡತ್ತೆ. ಅಲ್ಲಿ ಮೂರು ಮನೆಗಳು ಚಿನ್ನದಿಂದ ಮಾಡಿರ್ತಾರೆ. ನನಗ್ ನಂಬೋಕೆ ಆಗ್ತಿಲ್ಲ, ನಮ್ ಮನೆ ಕೆಳಗಡೆ ಇಷ್ಟು ದೊಡ್ಡ ಬಂಗಲೆ ಇದೆಯಾ? ಇದ್ರ ಹೊಳಪಂತೂ ಅದ್ಭುತವಾಗಿದೆ, ಚಿನ್ನದ ತರ ಹೊಳಿತಾ ಇದೆ. ಭಾನು ಕುಟುಂಬ ಮೂರು ಬಂಗ್ಲಾ ಒಳಗಡೆ ಹೋಗಿ ನೋಡ್ತಾರೆ. ಬಂಗ್ಲಾ ಒಳಗಡೆ ಪ್ರತಿ ವಸ್ತುಗಳು ಚಿನ್ನದ್ದೇ ಆಗಿತ್ತು. ಚಿನ್ನದ ಪಾತ್ರೆಗಳು, ಚಿನ್ನದ ಟೀಪಾಯಿ, ಚಿನ್ನದ ಸೋಫಾ, ಚಿನ್ನದ ಬಾಗಿಲ್ಗಳು. ನನ್ಗನ್ಸುತ್ತೆ ನನ್ನ ಪೂರ್ವಜರು ತುಂಬಾ ಸಾಹುಕಾರರು, ಅವರು ಈ ಮೂರು ಚಿನ್ನದ ಬಂಗ್ಲೆನ ಬಚ್ಚಿಟ್ಟಿದ್ರು ಅಂತ. ಈಗ ನಾವೇನ್ ಮಾಡ್ಬೇಕು? ಒಂದ್ ವೇಳೆ ನಾವು ಈ ಮೂರು ಬಂಗ್ಲೆಗಳನ್ನ ಮಾರ್ಬಿಟ್ಟು ನಾವು ಶ್ರೀಮಂತರಾಗ್ಬೋದಲ್ವಾ? ಇಲ್ಲ, ಆತರ ಮಾಡೋದು ದಡ್ಡತನ ಆಗುತ್ತೆ. ಒಂದು ವೇಳೆ ನಮ್ಮ ಹತ್ರ ಚಿನ್ನದ ಬಂಗ್ಲೆ ಇರೋದು ಯಾರಿಗಾದ್ರು ಗೊತ್ತಾದ್ರೆ ಅವರು ಹೇಗಾದ್ರೂ ಮಾಡಿ ನಮ್ಮ ಹತ್ರ ಇದನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಹೊರಗಿಂದ ನೋಡಿದವ್ರಿಗೆ ನಾವು ಬಡವ್ರ ತರನೇ ಕಾಣಿಸ್ಬೇಕು. ಈ ಬಂಗ್ಲೆಯಲ್ಲಿರೋ ಚಿನ್ನನ ನಾವು ನಿಧಾನಕ್ಕೆ ಬಳಸ್ಕೊಳ್ಳೋಣ. ಶಿವಾನಿನ ಅವ್ರ ಅಜ್ಜಿ ಮನೆಯಿಂದ ಕರೆಸು, ಅವಳ ಮದುವೆ ವ್ಯವಸ್ಥೆ ಆಗಿದೆ. ನೀನು ಕೆಲ್ಸಕ್ಕೆ ಹೋಗೋದನ್ನ ಕೂಡ ನಿಲ್ಸು, ಬರೀ ನಾನ್ ಮಾತ್ರ ಕೆಲ್ಸಕ್ಕೆ ಹೋಗ್ತೀನಿ, ಯಾಕಂದ್ರೆ ಊರಿನ ಜನಕ್ಕೆ ಅನುಮಾನ ಬರಬಾರ್ದು. ಸೋನೆ ಬಂಗ್ಲೆ ಸಿಕ್ಕಿದ್ರಿಂದ ಭಾನು ಬಡತನ ಹೊರಟೋಯ್ತು. ಭಾನು ಯಾವುದೇ ತೋರ್ಪಡಿಕೆ ಮಾಡ್ತಿರೋದಿಲ್ಲ, ಮತ್ತೆ ಹಳ್ಳಿಯಿಂದ ತುಂಬಾ ದೂರ ಹೋಗಿ ಸ್ವಲ್ಪ ಸ್ವಲ್ಪನೇ ಚಿನ್ನನ ಮಾರಿ ಮಾರಿ ಬರ್ತಿರ್ತಾನೆ. ಅಪ್ಪ, ನನ್ ಮದ್ವೆ ತುಂಬಾ ಜೋರಾಗಿ ಅದ್ದೂರಿಯಾಗಿ ನಡಿಬೇಕು. ಎಷ್ಟು ಅದ್ದೂರಿಯಾಗಿ ನಡಿಬೇಕು ಅಂದ್ರೆ ಇಡೀ ಹಳ್ಳಿ ಜನ ಅದನ್ನ ನೋಡ್ಬೇಕು. ಮಗಳೇ, ನಾವೇನಾದ್ರೂ ಜಾಸ್ತಿ ಹಣ ಖರ್ಚು ಮಾಡಿದ್ರೆ ಊರಿನ ಜನಕ್ಕೆ ಅನುಮಾನ ಬರುತ್ತೆ, ಆಮೇಲೆ ನಾವು ತೊಂದರೆಗೆ ಸಿಕ್ಕಾಕೋತೀವಿ. ನನಗದೆಲ್ಲ ಗೊತ್ತಿಲ್ಲ, ಯಾವ ತೊಂದ್ರೆನೂ ಆಗೋದಿಲ್ಲ. ನೀವು ಆ ಮೂರು ಬಂಗ್ಲೆನ ಚಂದುಗೋಸ್ಕರ ಇಡ್ತೀರಾ? ನಾನ್ ಮದ್ವೆ ಮಾಡ್ಕೊಳ್ಳೋದು ಒಂದೇ ಸಲ, ಅದ್ರಲ್ಲಿ ಕಂಜೂಸಿ ಯಾಕೆ ಮಾಡ್ತೀರಾ? ಭಾನು ಮಗಳು ತುಂಬಾ ಹಠ ಹಿಡಿತಾಳೆ, ಹಾಗಾಗಿ ಭಾನು ಅವಳ ಮದ್ವೆನ ತುಂಬಾ ಅದ್ದೂರಿಯಾಗೆ ಮಾಡ್ಬೇಕಾಗತ್ತೆ. ಇಷ್ಟು ಅದ್ದೂರಿ ಮದ್ವೆನ ನೋಡಿ ಹಳ್ಳಿ ಜನರಿಗೆಲ್ರಿಗೂ ಆಶ್ಚರ್ಯ ಆಗತ್ತೆ. ಹಳ್ಳಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಶುರುವಾಗತ್ತೆ.
ಒಬ್ಬ ಕೂಲಿ ಮಾಡೋನು ಇಷ್ಟು ಅದ್ದೂರಿಯಾಗಿ ಮದುವೆನ ಹೇಗೆ ಮಾಡೋಕೆ ಸಾಧ್ಯ ಅಂತ. ಅರೆ ಬಾನುವಣ್ಣ, ಹೇಗೆ ನಿನ್ ಮಗಳಿಗೆ ನೀನು ಇಷ್ಟು ಅದ್ದೂರಿಯಾಗಿ ಮದುವೆ ಮಾಡಿಸ್ದೆ? ನಮಗೆಲ್ಲ ಆಶ್ಚರ್ಯ ಆಗ್ತಿದೆ. ಪಂಡಿತ್ರೆ, ನಾನು 10 ವರ್ಷದಿಂದ ಹಣನ ಕೂಡಿಡ್ತಾ ಇದ್ದೀನಿ. ನಾನು ಒಂದೊಂದು ಪೈಸಾನು ನನ್ನ ಮಗಳ ಮದುವೆಗಾಗಿ ಕೂಡಿಡ್ತಿದ್ದೆ. ನಾನು ಮನೇನು ಕಟ್ಸಿಲ್ಲ, ನನ್ನ ಎಲ್ಲ ಹಣನು ನನ್ನ ಮಗಳ ಮದುವೆಗೆ ಖರ್ಚು ಮಾಡಿದೆ. ಓ ಹೌದಾ, ಇದೇನಾ ವಿಷಯ? ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಾವಂತೂ ಅಂತ ಮದುವೆ ಊಟ ತಿಂದೇ ಇರ್ಲಿಲ್ಲ. ಹಳ್ಳಿನಲ್ಲಿ ಮೋಟು ಪತ್ಲು ಅನ್ನೋ ಇಬ್ರು ಕಳ್ರಿದ್ರು. ಅವರು ಪ್ರತಿ ಸಲನೂ ಬಾನು ಪೇಟೆಗೆ ಹೋಗೋದನ್ನ ನೋಡ್ತಿರ್ತಾರೆ. ಪತ್ಲು ಅಣ್ಣ ಏನೋ ವಿಷಯ ಮುಚ್ಚಿಡ್ತಿದ್ದಾನೆ. ಪ್ರತಿ ತಿಂಗಳು ಅವನು ಪಟ್ಟಣಕ್ಕೆ ಹೋಗ್ತಾನೆ ಇರ್ತಾನೆ. ಮತ್ತೆ ಅಷ್ಟು ದೊಡ್ಡ ದುಬಾರಿ ಮದುವೆ, ಮತ್ತೆ ಅವ್ರ ಮನೆಯಲ್ಲಿ ಕೂಲರು, ಟಿವಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಎಲ್ಲ ಇದೆ. ಕೂಲಿ ಕೆಲಸ ಮಾಡೋನು ಹೇಗೆ ಇಷ್ಟೊಂದು ದುಡಿಯಕ್ ಸಾಧ್ಯ? ಸರಿಯಾಗಿ ಹೇಳ್ದೆ, ನಾವು ಅವ್ನ ಮನೇನ ಹುಡುಕ್ಬೇಕು. ಒಂದು ದಿನ ಭಾನು ಮನೇಲಿಲ್ದೇ ಇರೋವಾಗ ಬಟ್ಟೆ ಮಾರೋರ್ ವೇಷದಲ್ಲಿ ಭಾನು ಮನೆಗ್ ಬರ್ತಾರೆ, ಯಾರಿಗೂ ಗೊತ್ತಾಗ್ದಿರೋ ಹಾಗೆ. ಮೂರ್ಛೆ ಹೋಗುವಂತ ಔಷಧಿನ ಕರ್ಚೀಫಿಗಾಕಿ ಗೀತಾ ಮತ್ತೆ ಚಂದುನ ಮೂರ್ಛೆ ಹೋಗಿಸ್ತಾರೆ. ಇಡೀ ಮನೆನ ಹುಡುಕಿದ ನಂತರ ಅವರಿಗೆ ಆ ಗುಪ್ತ ಬಾಗಿಲು ಕಾಣಿಸುತ್ತೆ. ಬಹುಶಃ ಈ ಬಾಗಿಲೊಳಗೆ ಇವರು ತುಂಬಾ ನಿಧಿನ ಇಟ್ಟಿದ್ದಾರೆ ಅನ್ಸುತ್ತೆ. ಮೋಟು ಮತ್ತೆ ಪತ್ಲು ನೋಡ್ದೇನೆ ಆ ಕತ್ಲಲ್ಲಿ ಕಾಲ್ನ ಮುಂದೆ ಇಟ್ಬಿಡ್ತಾರೆ. ಆಗ ಅವರಿಬ್ರು ಅಲ್ಲಿಂದ ನೇರ ಕೆಳಗಡೆ ಹೋಗಿ ಬೀಳ್ತಾರೆ. ಸಂಜೆ ಭಾನು ಮನೆಗ್ ಬಂದಾಗ ನೋಡ್ತಾನೆ ಗೀತಾ ಮತ್ತೆ ಚಂದು ಮೂರ್ಛೆ ಹೋಗಿ ಬಿದ್ದಿರೋದನ್ನ. ಭಾನು ಅವ್ರ ಮುಖದ ಮೇಲೆ ನೀರನ್ನ ಹಾಕಿ ಅವರಿಬ್ಬರನ್ನು ಎಬ್ಬಿಸ್ತಾನೆ. ಮತ್ತವರು ಆ ಗುಪ್ತ ಬಾಗಿಲಿಂದ ಒಳಗಡೆ ಹೋಗಿ ನೋಡ್ತಾರೆ, ಅಲ್ಲಿ ಇಬ್ರು ಕಳ್ರು ಮೂರ್ಛೆ ಹೋಗಿ ಬಿದ್ದಿರೋದನ್ನ ನೋಡ್ತಾರೆ. ಅವರಿಬ್ಬರಿಗೂ ಪ್ರಜ್ಞೆ ಬಂದಾಗ ಒಂದು ಕಂಬಕ್ಕೆ ಅವರಿಬ್ಬರನ್ನು ಕಟ್ ಹಾಕಿರ್ತಾರೆ. ಮತ್ತೆ ಭಾನುನ ಕುಟುಂಬ ಅವ್ರ ಮುಂದೆ ನಿಂತಿರ್ತಾರೆ. ನಾವು ಮರಿದಿರ ದಿನ ಮೆಟ್ಲನ್ನ ಎತ್ತಿಡ್ತಿದ್ವಿ, ನಮಗ್ ಗೊತ್ತಿತ್ತು ಒಂದಲ್ಲ ಒಂದಿನ ಕಳ್ರು ಬಂದೇ ಬರ್ತಾರೆ ಅಂತ. ನೀವು ನೋಡ್ದಿರೆ ಹಾಗೆ ಕಾಲಿಟ್ರಿ, ಮತ್ತೆ ಎರಡು ಅಂತಸ್ತು ಕೆಳಗ್ ಬಿದ್ದೋದ್ರಿ. ನಾವ್ಯಾರು? ನಾನ್ ಎಲ್ಲಿದ್ದೀನಿ? ನನಗನ್ಸತ್ತೆ ತಲೆಗೇಟ್ ಬಿದ್ದಿರೋ ಕಾರಣ ಇವ್ರು ನೆನ್ಪಿನ ಶಕ್ತಿ ಕಳ್ಕೊಂಡಿದ್ದಾರೆ ಅಂತ. ಸದ್ಯ ಒಳ್ಳೇದೇ ಆಯ್ತು, ಇಲ್ಲ ಅಂದ್ರೆ ಇವರಿಬ್ಬರಿಗೂ ಒಂದು ಗತಿ ಕಾಣಿಸ್ಬೇಕಾಗಿತ್ತು. ಭಾನು ಆ ಇಬ್ರು ಕಳ್ರನ್ನು ಹಳ್ಳಿಯಿಂದ ತುಂಬಾ 1000 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ವಾಪಸ್ ಮನೆಗೆ ಬರ್ತಾನೆ. ಮತ್ತೆ ಖುಷಿ ಖುಷಿಯಾಗಿ ತಮ್ಮ ಜೀವನನ ಸಾಗಿಸ್ತಾರೆ. ರಾಕೇಶ್ ಪ್ರತಿ ವರ್ಷದ ಬೇಸಿಗೆ ರಜೆಯಲ್ಲಿ ತನ್ನ ತಾತ ಅಜ್ಜಿಯ ಊರಿಗೆ ಬರ್ತಾ ಇದ್ದ. ರಾಕೇಶ್ನ ಅಜ್ಜಿ ತಾತ ಒಂದು ದಿನ ಮಾತಾಡ್ತಾ ಇದ್ರು. ಇವತ್ತು ನಮ್ಮ ಊರಿನ ಇನ್ನೊಬ್ಬ ವ್ಯಕ್ತಿ ಮಾಯಾಗಿದ್ದಾನೆ. ಅವನು ನದಿಯ ಇನ್ನೊಂದು ದಡದಲ್ಲಿ ಸೋನಾಪುರ್ ಹಳ್ಳಿಯ ಕಾಡಿನ ಮಧ್ಯೆ ಚಿನ್ನದ ಬಂಗ್ಲೋವೊಂದನ್ನು ಹುಡುಕಲು ಹೋಗಿದ್ದ ಎಂದು ನಾನು ಕೇಳಪಟ್ಟಿದ್ದೆ. ಅಯ್ಯೋ, ಅಲ್ಲಿ ಯಾವುದು ಚಿನ್ನದ ಬಂಗ್ಲೆ ಇಲ್ವೇ ಇಲ್ಲ. ಆ ಬಂಗ್ಲೆಯಲ್ಲಿ ಭೂತಗಳಿರ್ತವೆ. ಅಲ್ಲಿ ಯಾರಾದ್ರೂ ನದಿ ಪಾರ್ ಮಾಡಿ ಕಾಡಿಗೆ ಹೋದ್ರೆ ಅಲ್ಲಿ ಅವು ಹಿಡ್ಕೊಂಡ್ಬಿಡ್ತವೆ. ತಾತ, ನದಿ ಆ ಕಡೆ ಕಾಡಲ್ಲಿ ನಿಜವಾಗ್ಲೂ ಬಂಗ್ಲಾ ಇದೆಯಾ? ಗೊತ್ತಿಲ್ಲ ಮಗ್ನೆ, ನಾವು ಹಳ್ಳಿಯವ್ರ ತರ ಕೇಳಿಸ್ಕೊಂಡು ಸುಮ್ನೆ ಇದೀವಿ ಅಷ್ಟೇ. ಆದ್ರೆ ನೀನ್ ಯಾವತ್ತೂ ಅಲ್ಲಿಗೆ ಹೋಗ್ಬೇಡ. ಅಜ್ಜಿ, ಆದ್ರೆ ನದಿಯಲ್ಲಿ ದೋಣಿ ಎಲ್ಲ ಹೋಗುತ್ತಲ್ಲ. ಸೋನಾಪುರ್ ಮತ್ತೆ ನಮ್ ಹಳ್ಳಿ ಜನ ಬಂದು ಹೋಗೋದಿಕ್ಕೆ ದೋಣಿ ತಾನೆ ಬಳಸೋದು. ಸೋನಾಪುರ್ ಜನ ಕೂಡ ಬಂಗ್ಲಾ ನೋಡಿಲ್ವಾ? ಇಲ್ಲ ಮಗನೆ, ತುಂಬಾ ಹಿಂದೆ ಒಬ್ಬ ಮಹರ್ಷಿ ಹೇಳಿದ್ದ, ಆ ಬಂಗ್ಲಾ ಮಾಯಾವಿ ಬಂಗ್ಲಾ ಅಂತ. ಕೆಲವರಿಗೆ ಕಾಣಿಸುತ್ತೆ, ಕೆಲವರಿಗೆ ಕಾಣಿಸಲ್ಲ. ರಜೆಗಳು ಮುಗಿದ ಮೇಲೆ ರಾಕೇಶ್ ತನ್ನ ಮನೆಗೆ ವಾಪಸ್ ಬಂದ್ಬಿಡ್ತಾನೆ. ಒಂದು ದಿನ ಪೂರ್ತಿ ನಗರಕ್ಕೆ ಭೂಕಂಪವಾಗುತ್ತೆ. ರಾಕೇಶ್ ತನ್ನ ತಲೆ ಮೇಲೆ ಒಂದು ಸಣ್ಣ ಟೇಬಲ್ನ ಇಟ್ಕೊಂಡು ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗಡೆ ಬರ್ತಾನೆ ಅವನು. ಆದ್ರೆ ಅವನು ಮನೆಯಿಂದ ಬೇರೆ ಯಾರು ಹೊರಗಡೆ ಬರಕ್ಕಾಗಲ್ಲ. ಮನೆ ಬಿದ್ದು ಹೋಗುತ್ತೆ, ಮತ್ತೆ ಎಲ್ಲರೂ ಸತ್ತು ಹೋಗ್ತಾರೆ. ರಾಕೇಶ್ನ ಅಜ್ಜಿ ತಾತ ರಾಕೇಶ್ನ ತನ್ನ ಊರಿಗೆ ಕರ್ಕೊಂಡು ಬರ್ತಾರೆ. ರಾಕೇಶ್ಗೆ ಓದ್ಸೋದಕ್ಕಾಗೋದಿಲ್ಲ. ರಾಕೇಶ್ ದೊಡ್ಡವನಾದ ಮೇಲೆ ಅಜ್ಜಿ ತಾತ ಹೇಳ್ತಾರೆ, ಮಗ ರಾಕೇಶ್, ನೀನ್ ಇವಾಗ ಮದ್ವೆ ಆಗ್ಬಿಡು, ಇದೇ ನಮ್ಮ ಆಸೆ ಆಗಿದೆ. ರಾಕೇಶ್ನ ಮದ್ವೆ ಆಗತ್ತೆ, ಮತ್ತೆ ಅವರ ಅಜ್ಜಿ ತಾತನ ಸ್ವರ್ಗವಾಸವಾಗತ್ತೆ. ರಾಕೇಶ್ನ ಪತ್ನಿ 2 ಮಕ್ಕಳಿಗೆ ಜನ್ಮ ನೀಡ್ತಾಳೆ, ಒಬ್ಬ ಹುಡುಗ, 1 ಹುಡುಗಿ. ರಾಕೇಶ್ ತನ್ನ ಜೀವನವನ್ನ ಸಾಗಿಸೋದಕ್ಕೋಸ್ಕರ
ತನ್ನ ಊರು ಮತ್ತು ಸೋನಾಪುರ್ ಎಂಬ ಊರಿಗೆ ದೋಣಿ ಸಾಗಿಸುವ ಕೆಲಸ ಮಾಡ್ತಿರ್ತಾನೆ. ಪ್ರತಿದಿನ ಪ್ರಯಾಣಿಕರನ್ನ ಈ ದಡದಿಂದ ಆ ದಡಕ್ಕೆ ಮತ್ತೆ ಆ ದಡದಿಂದ ಈ ದಡಕ್ಕೆ ಕರ್ಕೊಂಡು ಬರುವಂತ ಕೆಲಸ ಮಾಡ್ತಿರ್ತಾನೆ. ಆಗ ಅವನು ನೋಡ್ತಾನೆ ಒಂದು ಜಿಂಕೆ ಮರಿ ನೀರಿನಲ್ಲಿ ಮುಳುಗೋದನ್ನ. ರಾಕೇಶ್ ತಕ್ಷಣ ನೀರಿಗೆ ಬೀಳ್ತಾನೆ, ಮುಳುಗ್ತಾ ಇರೋ ಜಿಂಕೆಯನ್ನ ಕಾಪಾಡಿ ದಡಕ್ಕೆ ತಗೊಂಡು ಬರ್ತಾನೆ. ಜಿಂಕೆ ಕಾಡಿನ ಕಡೆಗೆ ಓಡ್ ಹೋಗ್ಬಿಡತ್ತೆ. ರಾಕೇಶ್ಗೆ ಕಾಡಿನಲ್ಲಿ ಏನೋ ಒಂದು ಹೊಳೆಯುವಂತ ವಸ್ತು ಕಾಣಿಸುತ್ತೆ. ಆಗ ಅವನು ಮುಂದೆ ಹೋಗಿ ನೋಡಿದಾಗ ಅವನು ಆಶ್ಚರ್ಯಚಕಿತನಾಗ್ತಾನೆ. ಒಂದು ತುಂಬಾ ದೊಡ್ಡ ಚಿನ್ನದ ಬಂಗ್ಲೋ ಅವನ ಕಣ್ಣಿಗೆ ಕಾಣಿಸುತ್ತೆ. ಇದು ಅದೇ ಮಾಯಾವಿ ಬಂಗಾರದ ಬಂಗ್ಲೆ. ಇದರ ಬಗ್ಗೆ ನಾನು ಚಿಕ್ಕಂದ್ಲಿಂದನೂ ಕೇಳ್ತಾ ಇದ್ದೀನಿ. ಆದ್ರೆ ಇವತ್ತು ಇದು ನನಗೆ ಹೇಗ್ ಕಾಣಿಸ್ತಿದೆ? ನಾನಂತೂ ಇಲ್ಲಿ ದಿನಾಲೂ ಬರ್ತೀನಿ. ರಾಕೇಶ್ ಬಂಗ್ಲೆ ಒಳಗಡೆ ಹೋಗ್ತಾನೆ. ಅಲ್ಲಿಂದ ಒಂದು ಧ್ವನಿ ಬರುತ್ತೆ. ಸ್ವಾಗತ ನಿನಗೆ ರಾಕೇಶ್, ನಾನು ಚಿನ್ನದ ಬಂಗಲೆ. ನೀನೇನಾದ್ರೂ ನಿನ್ನ ಮನೆಯಿಂದ 10 ವರ್ಷದ ಹಳೆಯ ವಸ್ತುಗಳನ್ನ ತಗೊಂಡ್ಬಂದು ನನ್ನ ಮನೆಗೆ ಮುಟ್ಟಿಸಿದ್ರೆ ಅದು ಚಿನ್ನವಾಗ್ಬಿಡುತ್ತೆ. ನಾನು ಚಿಕ್ಕಂದಿನಲ್ಲೂ ನಿನ್ನ ಹುಡುಕ್ತಾ ಇದ್ದೀನಿ. ಆದ್ರೆ ಇವತ್ತೇ ನೀನ್ ನನಗೆ ಹೇಗ್ ಕಾಣಿಸ್ದೆ? ನಾನು ಕೇವಲ ಬೇರೆಯವರ ಸಹಾಯ ಮಾಡುವವರಿಗೆ ಮಾತ್ರ ಕಾಣಿಸ್ತೀನಿ. ಈ ದಿನ ನೀನು ಆ ಜಿಂಕೆಯನ್ನ ಮುಳುಗೋದ್ರಿಂದ ಕಾಪಾಡ್ದೆ, ಅದಕ್ಕೆ ನಾನು ನಿನಗೆ ಕಾಣಿಸ್ತಾ ಇದ್ದೀನಿ. ರಾಕೇಶ್ ತಕ್ಷಣ ತನ್ನ ಮನೆಗೆ ಹೋಗ್ತಾನೆ. ರಾಕೇಶ್ ತನ್ನ ಮನೆಯ ಮುಂದೆ ಬಿಟ್ಟಿರುವಂತಹ ಒಂದಷ್ಟು ದಾಳಿಂಬೆಗಳನ್ನ ತಗೊಂಡು ಆ ಬಂಗ್ಲೆಗೆ ತರ್ತಾನೆ. ದಾಳಿಂಬೆ ತಕ್ಷಣ ಚಿನ್ನವಾಗ್ಬಿಡುತ್ತೆ. ಮತ್ತೆ ರಾಕೇಶ್ ತನ್ನ ಮನೆಯಲ್ಲಿದ್ದ ಮಂಚವನ್ನ ತಗೊಂಡು ಆ ಮನೆಗೆ ಹೋಗ್ತಾನೆ. ಮಂಚ ಕೂಡ ಚಿನ್ನವಾಗ್ಬಿಡುತ್ತೆ. ರಾಕೇಶ್ ಪ್ರತಿ ಸಲ ಆ ದಡಕ್ಕೆ ಹೋದಾಗ ತನ್ನ ಜೊತೆಯಲ್ಲಿ ಯಾವ್ದಾದ್ರೂ ಒಂದು ವಸ್ತುವನ್ನ ತಗೊಂಡು ಹೋಗ್ತಾ ಇರ್ತಾನೆ. ಮತ್ತದನ್ನ ಚಿನ್ನವಾಗಿ ಬದಲಿಸ್ಕೊಂಡು ಅವನು ವಾಪಸ್ ತಗೊಂಡ್ ಬರ್ತಾನೆ. ರಾಕೇಶ್ ಚಿನ್ನವನ್ನ ತಗೊಂಡು ಚಿನ್ನದ ಅಂಗಡಿಗೆ ಹೋಗ್ತಾನೆ. ಓ ಅಣ್ಣ, ಹೇಳಿ ಈ ಚಿನ್ನದ ರಿಮೋಟ್ಗೆ ಎಷ್ಟು ದುಡ್ಡು ಕೊಡ್ತೀರಾ? 50,000 ಕೊಡ್ತೀನಿ. ಈ ರೀತಿ ರಾಕೇಶ್ ತುಂಬಾ ದುಡ್ಡುಗಳನ್ನ ತನ್ನ ಮನೆಯಲ್ಲಿ ಕೂಡಿಟ್ಟ. ಒಂದು ದಿನ ರಾಕೇಶ್ಗೆ ದುರಾಸೆ ಬಂದ್ಬಿಡ್ತು. ಅವನು ಆ ಚಿನ್ನದ ಬಂಗಲೆಯ ಕಥೆಯನ್ನ ತನ್ನ ಹೆಂಡತಿಗೆ ಹೇಳ್ದ. ಬಾ ನೋಡು, ನಮ್ ಮನೆಯಲ್ಲಿ 10 ವರ್ಷದಿಂದ ಯಾವ್ಯಾವ ವಸ್ತುಗಳಿದ್ವೋ ಅವನ್ನೆಲ್ಲ ನಾನು ಚಿನ್ನದ ಮಾಡ್ಬಿಟ್ಟಿದ್ದೀನಿ. ಈಗ ನೀನ್ ಹೋಗು ಪಕ್ಕದ ಮನೆ ರೇಖಾ ಮನೆಗೆ ಹೋಗಿ, ಅವ್ರ ಮನೆಯಲ್ಲಿ ಒಂದು ಹಳೇ ಡಬ್ಬೆ ಇದೆ. ನೀನ್ ಹೇಗಾದ್ರೂ ಮಾಡಿ ಅವಳನ್ನ ಆಚೆ ಕರ್ಕೊಂಡೋಗು. ನಾನ್ ಅವಳ ಮನೆಗೆ ಹೋಗಿ ಆ ಡಬ್ಬೆಯನ್ನ ಕಳ್ತನ ಮಾಡ್ಬಿಡ್ತೀನಿ. ನಾನು ಆ ಡಬ್ಬೆನ್ನ ಕೂಡ ಚಿನ್ನದಾಗಿ ಪರಿವರ್ತಿಸ್ಬಿಟ್ರೆ ನಾವು ಮಾಲಾ ಮಾಲ್ ಆಗ್ಬಿಡ್ತೀವಿ. ಮತ್ತೆ ಊರಲ್ಲಿ ಅತಿ ದೊಡ್ಡ ಮನೆ ನಮ್ದೇ ಇರುತ್ತೆ. ರಾಕೇಶ್ನ ಹೆಂಡತಿ ತನ್ನ ಪಕ್ಕದ ಮನೆಯ ರೇಖಾಳ ಮನೆಗೆ ಹೋಗ್ತಾಳೆ. ಅರೆ ರೇಖಾ, ನಿನಗ್ ಗೊತ್ತಾಯ್ತಾ, ಪಟ್ಟಣದಲ್ಲಿ ಒಂದು ಹೊಸ ಸೀರೆ ಅಂಗಡಿ ಶುರು ಆಗಿದೆ. ಎಲ್ಲರೂ ಅಲ್ಲಿಂದ ಸೀರೆಗಳನ್ನ ತರ್ತಿದ್ದಾರೆ. ಇವತ್ ನಾನು ಹೋಗ್ತಾ ಇದ್ದೀನಿ, ನೀನು ನನ್ ಜೊತೆ ಬಾ. ರೇಖಾ ರಾಕೇಶ್ನ ಹೆಂಡತಿ ಜೊತೆ ಬಜಾರ್ಗೆ ಹೋಗ್ತಾಳೆ. ರಾಕೇಶ್ ಕದ್ದು ಮುಚ್ಚಿ ರೇಖಾಳ ಮನೆಗೆ ಹೋಗ್ತಾನೆ. ತಾನು ಬಾಕ್ಸ್ ಅನ್ನ ಕದ್ದು ತನ್ನ ಮನೆಯಲ್ಲಿ ಇಟ್ಕೋತಾನೆ. ಮುಂದಿನ ದಿನ ರಾಕೇಶ್ ಆ ಬಾಕ್ಸ್ ಅನ್ನ ತಗೊಂಡು ತನ್ನ ಹೆಂಡತಿ ಜೊತೆ ನದಿ ಆ ಕಡೆಗೆ ಹೋಗ್ತಾನೆ. ಅವರಿಬ್ರು ಬಾಕ್ಸ್ ಅನ್ನ ತಗೊಂಡು ಆ ಬಂಗ್ಲೆ ಒಳಗಡೆ ಹೋಗ್ತಿದ್ದ ಹಾಗೇನೆ ಆ ಬಾಕ್ಸು ಚಿನ್ನ ಆಗೋದಿಲ್ಲ. ಆದ್ರೆ ರಾಕೇಶ್ನ ಹೆಂಡತಿ ಚಿನ್ನ ಆಗ್ಬಿಡ್ತಾಳೆ. ಮತ್ತೆ ಆ ಬಂಗ್ಲ ಮಾಯ ಆಗ್ಬಿಡತ್ತೆ. ರಾಕೇಶ್ ಅಳೋದಕ್ಕೆ ಶುರು ಮಾಡ್ತಾನೆ. ಅಯ್ಯೋ ದೇವ್ರೆ, ಇದ್ ನನ್ನಿಂದ ಏನಾಗೋಯ್ತು? ನನ್ ಹೆಂಡತಿ ಇವಾಗ ಹೇಗ್ ವಾಪಸ್ ಬರ್ತಾಳೆ? ನಾನ್ ಏನ್ ಮಾಡ್ಲಿ? ಆಗ ಒಂದು ಹಾವು ಅಲಗ್ ಬರುತ್ತೆ. ರಾಕೇಶ್ಗೆ ಹೇಳತ್ತೆ, ನಾನು 1,000 ವರ್ಷದಿಂದ ಬದುಕಿದೀನಿ, ನೀನು ದುರಾಸೆ ಪಟ್ಟೆ ಮತ್ತೆ ನಿನ್ನ ಪಕ್ಕದ ಮನೆಯವರ ಡಬ್ಬೆ ಕಳ್ತನ ಮಾಡಿದೆ, ಅದಕ್ಕೆ ಬಂಗ್ಲೆ ಮಾಯ ಆಗೋಯ್ತು. ದಂಡದ ರೂಪದಲ್ಲಿ ನಿನ್ನ ಹೆಂಡತಿನ ಚಿನ್ನ ಮಾಡ್ಬಿಡ್ತು. ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತುಂಬಾ ದೊಡ್ಡ ಅಪರಾಧ ಆಗೋಯ್ತು. ನಾನು ದುರಾಸೆ ಪಡಬಾರ್ದಾಗಿತ್ತು. ನಾನು ಆಣೆ ಮಾಡ್ತೀನಿ, ಜೀವನದಲ್ಲಿ ಯಾವತ್ತೂ ದುರಾಸೆ ಪಡಲ್ಲ, ಮತ್ತೆ ಈ ಡಬ್ಬೆನ ಕೂಡ ನಮ್ಮ ಪಕ್ಕದ ಮನೆಯವರಿಗೆ ವಾಪಸ್ ಕೊಟ್ಬಿಡ್ತೀನಿ. ಆಗ ಹಾವು ರಾಕೇಶ್ನ ಹೆಂಡತಿಯನ್ನ ಮೊದಲಿನ ಹಾಗೆ ಮಾಡ್ಬಿಡುತ್ತೆ. ಸ್ನೇಹಿತರೆ, ನಮಗೆ ಈ ಕಥೆಯಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ನಾವು ಜೀವನದಲ್ಲಿ ಯಾವತ್ತೂ ಕೂಡ ದುರಾಸೆ ಪಡಬಾರ್ದು ಅಂತ.